ಕಾಂಗ್ರೆಸ್ ಇಲ್ಲಿ. ಕಾಂಗ್ರೆಸ್ ಏನು? ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಅಭಿವೃದ್ಧಿ ಮಾಡಿದ್ದೆ. ಕಾಂಗ್ರೆಸ್ ಅವರು ಹೆಂಗಸರಿಗೆಲ್ಲ ಗ್ಯಾರಂಟಿ ಕೊಟ್ಟರು, ನಿಮ್ಗೇನು ಕೊಟ್ಟರು ಕಾಂಗ್ರೆಸ್? ನಮಗೆ ಕೊಡೋದೇ ಬೇಡ, ನಮ್ಮ ಪಕ್ಷ ಅಲ್ಲೂ ಬರಲಿ, ನಮಗೆ ಕೊಡೋದು ಬೇಡ. ಅವರು ನಿಮ್ ಕೊಡೋದು ಬೇಡ, ಬೇಡ. ಅವ್ರು ನಮ್ಮ ಲೇಡೀಸ್ಗಳು ತಗತ್ತಾರ, ಜನ ಎಲ್ಲ ಬದುಕ್ತಾರ, ಫ್ರೀ ಆಗಿ ತಗತ್ತಾರ, ಎಲ್ಲ ಅನುಕೂಲವಾಗಿ ಬಾಳ್ತಾರಲ್ಲ, ಎಲ್ಲ ಅನುಕೂಲವಾಗಿ. ಈಗ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಬಂದ್ರೆ ಗ್ಯಾಸ್ ಕಮ್ಮಿ ಆಯ್ತದ, 700 ರೂಪಾಯಿ ಇತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಮತ್ತೆ ಎಸ್ಎಸ್ರು ಇವರೇ ತನ ಎಸ್ಎಸ್ರು ಬಿಜೆಪಿ ಅವರು. ಅಲ್ಲ, ಉಜ್ವಲ ಯೋಜನೆ ಅಡಿಯಲ್ಲಿ ಒಂದಷ್ಟು ಮನೆಗಳಿಗೆ ಫ್ರೀ ಗ್ಯಾಸ್ ಕೊಟ್ಟರಲ್ಲ, ಅದ್ರ ಬಗ್ಗೆ? ಅದ್ರ ಬಗ್ಗೆ ಅವರು ಆಗ್ಲೂ ಹೆಚ್ಚಿಸ್ಬಿಟ್ರಲ್ಲ, 100 ರೂಪಾಯಿ ಹೆಚ್ಚಿಸ್ಬಿಟ್ರು, ಹೆಚ್ಚಿಸ್ಬಿಟ್ರು. ಗ್ಯಾಸ್ಗೆ ಅಣ್ಣ ಇದೆ, ಇದು ಗ್ಯಾಸ್ ಅಣ್ಣ ಇದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ 700 ರೂಪಾಯಿ ಇತ್ತು, ಇವ್ರು ಬಂದಾಗ 1,035 ಹೆಚ್ಚಿಸ್ಬಿಟ್ರು. ಈಗ ಓಟ್ ಬಂದಾಗ 30 ರೂಪಾಯಿ ಕಮ್ಮಿ ಆಗ್ಯಾರ, ಓಟ್ ಹಾಕ್ಲಿ ಅಂತ. ಈಗ ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ನವರು 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು. 10 ಕೆಜಿ ಅಕ್ಕಿ ಬರ್ತಿದ್ಯಾ? ಬರ್ತಿಲ್ಲಲ್ಲ, ಬರೀ 5 ಕೆಜಿ ಮಾತ್ರ ಕೊಡ್ತಿದಾರ. ಇಲ್ಲ ಇಲ್ಲ ಇಲ್ಲ, ನಮಗಂತೂ ಬಡ್ಡೆ ಬರುತ್ತೆ, ಎಲ್ಲ ತಕ್ಕ ತಿಂತಾರೆ, ಅನ್ನ ಆಡ್ಬಾರ್ದು ಪಕ್ಕಿಟ್ಟ ಮೇಲೆ. ಯಾರಿಗೆ ಓಟು ಅವ್ರ ಹಕ್ಕು, ಅವ್ರ ಸಮಾಜ ಅವ್ರು ಹಾಕಲ್ಲಿ, ಆದ್ರೆ ಅನ್ನದ ಋಣ ತಿನ್ನೋರು ಹಾಕ್ಲೇಬೇಕು. ನೀವು ಮೋದಿ ಬಗ್ಗೆ ಏನು ಹೇಳ್ತೀರಾ? ನಾವು ಅವ್ರ ಬಗ್ಗೆ ಇವ್ರ ಬಗ್ಗೆ ಅನ್ನಲ್ಲ, ನಾವು ಗ್ಯಾರಂಟಿ ಕಾಂಗ್ರೆಸ್ ಹಾಕ್ತೀನಿ. ನಾವು ಅವ್ರ ಬಗ್ಗೆ ಇವ್ರ ಬಗ್ಗೆ ಹೇಳಲ್ಲ, ಅವರು ಏನ ಮಾಡಲ್ಲ, ಇವರು ಏನ ಮಾಡಲ್ಲ, ನಮ್ಗೆ ಗೆಯ್ಬೇಕು. ಆದ್ರೆ ಪಕ್ಷ ಅಷ್ಟೇ. ಏನು ಕಾಂಗ್ರೆಸ್ ಅಂದ್ರೆ ಅಷ್ಟಿಷ್ಟ ನಿಮಗೆ? ಆದ್ರೆ ಆ ಕಾಲದಿಂದ ಅನುಕೂಲ ಮಾಡ್ಕೊಂಬಂದ್ರಲ್ಲ ಅವರು, ಈಗ ನೆನ್ನೆ ಮೊನ್ನೆ ಮಧ್ಯಾಹ್ನದ ನೀಚಿಗೆ ಇವರು. ನಿಮ್ಗೆ ಸುನಿಲ್ ಬೋಸ್ ಬಗ್ಗೆ ಗೊತ್ತಾ? ಸುನಿಲ್ ಬೋಸ್ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ, ಅವರು ಗೊತ್ತಿಲ್ಲ. ಅವ್ರು ಈಗ ಬಂದ್ರ ಅಪ್ಪ ಕಾಂಗ್ರೆಸ್ಲಿದ್ದ, ಅಮ್ಮ ಅಪ್ಪನ ಮಗ ಮಗನ ತಕ್ಕಂದ್ರೆ ಅದು ಗೆದ್ದಮೇಲೆ ಮಾತು ಈಗ ಹೇಳಕ್ಕಾಗಲ್ಲ. ನಾವು ಕೇಳ್ತಾರ ಸುನಿಲ್ ಹೇಳಕ್ಕಾಗಲ್ಲ, ಜನದ ಎತ್ತಗ ಹೋಯ್ತಾರ ಅದು ಅತ್ತಾಗ. ನೀವು ಕಾಂಗ್ರೆಸ್ ಬರಬೇಕು ಅಂತೀರಿ, ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ತಾರ ಕೇಳಿದ್ರೆ? ಕ್ಷೇತ್ರದಲ್ಲಿ ಇದು 8 ಕ್ಷೇತ್ರ, ಒಬ್ಬರಲ್ಲ. ನಾನು ಈ ನಗರದಲ್ಲಿ ಹೇಳ್ಬೋದು, ನಾನು ಕಾಂಗ್ರೆಸ್ ಅಂತ 8 ಕ್ಷೇತ್ರದಲ್ಲೂ ಹೇಳ್ಬೇಕಲ್ಲ ಅವರು. ಅದು 8 ಕ್ಷೇತ್ರದಲ್ಲೂ ಬರಬೇಕು ಕಾಂಗ್ರೆಸ್. ಆಗ ಮೈಸೂರು ಮಾರಿ ಓಪನ್ ಮಾಡಿ ಗೆಲ್ಬೇಕಾರ. ಈಗ ನಂತ ನಾವು ಉಂಡಾಕ್ಬಿಟ್ರೆ ಗೆದ್ಕಂದ್ರೆ ಅವರು ಆಗಲ್ಲ. ಸರ್, ಜೋರಿದೆ, ಎರಡು ಪೈಪೋಟಿ ಇದೆ, ಹೇಳ್ಬೇಕು ನೋಡ್ಬೇಕು. ಯಾಕೆಂದ್ರೆ ಇದು ವ್ಯಕ್ತಿ ಮೇಲೆ ಪೈಪೋಟಿ ಆಗ್ತಾ ಇದೆ ಇಲ್ಲಿ. ವ್ಯಕ್ತಿ ಮೇಲೆ ಪೈಪೋಟಿ, ಇಬ್ರು ನಿಂತಿದ್ದಾರೆ, ಬಾಲರಾಜ್ ಆಗಿರ್ಬಹುದು, ಸುನಿಲ್ ಬೋಸ್ ಆಗಿರ್ಬಹುದು, ಇಬ್ರು ಅಭ್ಯರ್ಥಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಬ್ರು ಕಾಂಗ್ರೆಸ್ ಪರ. ಆಕ್ಚುಲಿ ಮೊದಲು ಬಾಲರಾಜು ಕಾಂಗ್ರೆಸ್ ಅಲ್ಲಿ ಇದ್ರು, ಸುನಿಲ್ ಬೋಸ್ ಕಾಂಗ್ರೆಸ್ ಅಲ್ಲಿ ಇದ್ದಾರೆ, ಅವರ ತಂದೆ ಒಂದು ಶಕ್ತಿ ಇದೆ. ಜೊತೆಗೆ ಬಾಲರಾಜ್ಗೂ ಅವರು ಕಾಂಗ್ರೆಸ್ ಏನೋ ಒಡನಾಟ ತುಂಬಾ ಚೆನ್ನಾಗಿದೆ, ಅದರಿಂದ ಅವ್ರಿಗೂ ಪೈಪೋಟಿ ಇದೆ ಸರ್. 50-50 ಇದೆ. ಇನ್ನು ಬಿಜೆಪಿ ಅಭ್ಯರ್ಥಿಗೆ ಒಳ 8 ಏನಾದ್ರೂ ಬೀಳುವಂತ ಚಾನ್ಸಸ್ ಇದೆಯಾ? ಪಕ್ಷದವರೇ ಮೋಸ ಮಾಡ್ತಾರ ಹೆಂಗೆ? ಇಲ್ಲ ಸರ್, ಒಳ 8 ಬೀಳಲ್ಲ, ಕಾಂಗ್ರೆಸ್ ಅವ್ರು ಪರ ನಿಲ್ಬಹುದು ಅಂತ ಹೇಳ್ಬೋದು ನಾನು. ಯಾಕೆಂದ್ರೆ ಬಾಲರಾಜ್ ಅವ್ರನ್ನ ಸುಮಾರು ಸತಿ ನೋಡಿದೀವಿ, ಸುಮಾರು ಸತಿ ದೂರದಿಂದ ನೋಡಿ ಹತ್ತಿರದಿಂದ ಮಾತಾಡ್ಸಿದ್ವಿ, ಕಾಂಗ್ರೆಸ್ ಅಲ್ಲಿ ಇದ್ದಾಗ್ಲೂ ಭೇಟಿಯಾಗಿದ್ವಿ. ಆದ್ರೆ ಬಾಲರಾಜ್ ಅವರ ವ್ಯಕ್ತಿತ್ವ ಬೇರೆ, ಅವರ ಥಿಂಕಿಂಗೇ ಬೇರೆ, ಟೆಕ್ನಿಕೇ ಬೇರೆ. ಅದರಿಂದ ಕಾಂಗ್ರೆಸ್ ಅವರು ಸಪೋರ್ಟ್ ಮಾಡ್ಬೋದು ಅನ್ಸುತ್ತೆ ಬಾಲರಾಜ್ಗಳಿಗೆ, ಯಾಕೆಂದ್ರೆ ಅವರು ಮೊದಲು ಕಾಂಗ್ರೆಸ್ ಅಲ್ಲಿ ಇದ್ರಿಂದ ಸಪೋರ್ಟ್ ಮಾಡ್ಬೋದು ಅನ್ಸುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.